ನಿಮ್ಗೆ ದಾದಾಗಿರಿ ಮಾಡೋಕ್ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ಚಮಚಗಿರಿ ಮಾಡ್ಕೊಂಡಿರ್ಬೇಡಿ ಅಂತ ಹೇಳಿ ನಮ್ರತ ಕನಿಗೆ ಬಂದದ. ನೀವು ಸಾಟಿ ಇಲ್ದಿರೋ ಸಲಗ ಅಂತ ಅನ್ಕೊಂಡು ದಿಕ್ಕು ಮಾತ್ರ ತಪ್ಪಬೇಡಿ, ಅದು ತುಂಬಾ ಡೇಂಜರ್ ಅಂತ ಹೇಳಿ ವಿನಯ್ ಅಣ್ಣನಿಗೆ. ಎಲ್ಲರ ಬಗ್ಗೆ ಧೈರ್ಯವಾಗಿ ಮಾತಾಡ್ತಿರಲ್ಲ, ಹಾಗೆ ವಿನಯ್ ಅವರ ಕಿವಿಗೆ ಮುಟ್ಟೋ ತರ ಮಾತಾಡಿದ್ರೆ ಇನ್ನೂ ಒಳ್ಳೆಯದು ಅಂತ ಹೇಳಿ ತುಕಾಲಿ ಅಣ್ಣನಿಗೆ ಬಂದದ. ಈ ಮೂರು ಯಾಕೆ ಹೇಳಿದೆ ಅಂತಂದ್ರೆ ಇವತ್ತಿನ ಪ್ರೋಮೋ ಬಲು ಇಂಟ್ರೆಸ್ಟಿಂಗ್ ಆಗಿ ಅದ. ರಿಯಾಕ್ಷನ್ ಪಬ್ಲಿಕ್ ರಿಯಾಕ್ಷನ್ ಇದು. ಸುದೀಪ್ ಅಣ್ಣವ್ರು ಹೇಳ್ಬೇಕಾಗಿರೋದನ್ನ ಪಬ್ಲಿಕ್ ಅವ್ರ ಪಬ್ಲಿಕ್ ರಿಯಾಕ್ಷನ್ ಸಖತ್ತಾಗಿ ಕೊಟ್ಟಿದ್ದಾರ. ಅವ್ರು ಏನ್ ಮಾಡಾಕತ್ತಾರ ಮನೆಯಲ್ಲಿ ಅನ್ನೋದನ್ನ ಎಲ್ರು ಅವ್ರವ್ರಿಗೆ ಇಷ್ಟ ಬಂದಂಗ ಲೆಟರ್ನಾಗ ಬರೆದು ಕೊಟ್ಟಿದ್ದಾರ. ನನ್ಗಿಲ್ಲಿ ಏನ್ ಅನ್ಸಕತ್ತದ ಹೇಳ, ನಮ್ರತಕ್ಕನಿಗೆ ಚಮಚ ಕೊಡೋ ಬದ್ಲು ಬಕೆಟ್ ಕೊಟ್ಟಿದ್ರೆ ಕರೆಕ್ಟ್ ಅನಿಸ್ತಿತ್ತೇನೋ ಅಂತ ನನ್ಗೆ ಅನ್ಸ್ಲಕತ್ತದ ಮತ್ತ. ಯಾಕಂದ್ರೆ ಬಕೆಟ್ ರಾಣಿ ಅದರವ್ರಂತಾನು ಅನ್ಸ್ಲಕತ್ತದ ಮತ್ತ. ಆಮೇಲೆ ಇನ್ನ ಯಾರ್ಯಾರಿಗೆ ಏನೇನ್ ಬಂದದ ಅಂತ ಹೇಳಿ ನಿಮ್ಗೆ ತಿಳ್ಕೊಬೇಕಂತ ಅನ್ಸ್ಲಕತ್ತದಲ್ಲ ಮತ್ತ, ನಾನು ಹೇಳ್ತೀನಿ ಮತ್ತ. ಪ್ರತಾಪ್ ಅಣ್ಣನಿಗೆ ಕರ್ಚೀಫ್ ಬಂದದ್ರಿ. ನನ್ಗೆ ಅನ್ಸ್ಲಕತ್ತದ ಅವ್ರಗ ಇಡೀ ಮನೆ ಮಂದೆಲ್ಲ ಅನ್ಸ್ಲಕತ್ತಾರಲ್ಲ, ಅದಕ್ಕೆ ಒರೆಸ್ಕೋರಿ ಕಣ್ಣೀರ್ ಅಂತ ಹೇಳಿ ಕರ್ಚೀಫ್ ಕೊಟ್ಟಾರಂತ ನನ್ಗೆ ಅನ್ಸ್ಲಕತ್ತದ ಮತ್ತ. ನಿಮ್ಗೆ ಏನ್ ಅನ್ಸ್ಲಕತ್ತದ? ಇನ್ನ ಮೈಕಲ್ ಅಣ್ಣನಿಗೆ ಬ್ರೈನ್ ಕೊಟ್ಟಾರ, ಅಂದ್ರೆ ಇನ್ನು ಬ್ರೈನ್ ಯೂಸ್ ಮಾಡಿ ಅಂತ ಕೊಟ್ಟಾರ ಅಥವಾ ಬ್ರೈನ್ ಸಖತ್ತಾಗಿ ಯೂಸ್ ಮಾಡ್ತೀರಾ ಅಂತ ಬಂದದ ಗೊತ್ತಾಗ್ತಿಲ್ಲ, ನಿಮ್ಗೇನು ಅನ್ಸ್ಲಕತ್ತದ ಮತ್ತ. ಆಮೇಲೆ ಭಾಗ್ಯಕ್ಕರಿಗೆ ಕ್ಯಾಬೇಜ್ ಬಂದಿದೆ, ಅದು ಏನಂತ ಹೇಳಿ ನನ್ಗೆ ಗೊತ್ತಾಗ್ತಿಲ್ಲ, ನಿಮ್ಗೇನು ಗೊತ್ತಾಗಿದೆ ಅದನ್ನು ಕಮೆಂಟ್ನಾಗ ತಿಳಿಸ್ರಿ ಮತ್ತ. ಆಮೇಲೆ ಸ್ನೇಹಿತಣ್ಣನಿಗೆ ರಿಟರ್ನ್ ಟಿಕೆಟ್ ಬಂದದ, ಅಂದರೆ ನೀವು ಮನೆಗಿದ್ದು ಏನು ಯೂಸ್ ಇಲ್ಲ, ಅಂದರೆ ನೀವು ಸಖತ್ತಾಗಿ ಆಡ್ತಿಲ್ಲ ಏನಿಲ್ಲ, ನೀವು ಆಡೋಕ್ಕಂತ ಹೋಗಿದ್ರೆ ಯಾರ್ದೋ ಒಂದು ಪ್ಲೇಸನ್ನು ನೀವು ತೊಗೊಂಡ್ರಿ ಬಟ್ ನೀವು ಆಡ್ತಿಲ್ಲ, ವಾಪಸ್ ಬಂದರೆ ಚೆನ್ನಾಗಿರ್ತದ ಅಂತ ಹೇಳಿ ಕೊಟ್ಟಿದ್ದಾರೇನೋ ಅಂತ ನನ್ಗೆ ಅನ್ಸ್ಲಾಗತ್ತದ. ಮತ್ತು ನಿಮ್ಗೇನು ಅನಿಸ್ತದ ಅದು ಕರೆಕ್ಟ್ ಇರೋದು ಏನಂತ ಅನಿಸುತ್ತ ಕಮೆಂಟ್ನಾಗ ತಿಳಿಸ್ರಿ ಮತ್ತ. ಆಮೇಲೆ ರಕ್ಷಕ ಅಣ್ಣನಿಗೆ ಸೈಕಲ್ ಕೊಟ್ಟಾರ, ಯಾಕಿರ್ಬೋದು? ನೀವು ಸ್ಲೋ ಆಗಿ ಹೋಗಕತ್ತಿದ್ದಿ, ಬೈಕ್ ಹತ್ತೋ ಥರ ಹೋಗು ಅಂತ ಹೇಳಿ ಕೊಟ್ಟಿದ್ದಾರ ಏನೋ ಗೊತ್ತಿಲ್ಲ, ನಿಮ್ಗೇನು ಅನ್ಸ್ಲಾಗತ್ತದ ಮತ್ತೆ ಕಮೆಂಟ್ನಾಗ ತಿಳಿಸ್ರಿ. ಆಮೇಲೆ ನೀತು ಅಕ್ಕನಿಗೂ ಕೂಡ ಬಾಲ್ ಕೊಟ್ಟಿದ್ದಾರೆ, ಅದು ಅರ್ಥ ಏನಂತ ನನ್ಗೆ ಆಗಿಲ್ಲ, ಮತ್ತೆ ನಿಮ್ಗೇನಂತ ಅರ್ಥ ಆಗ್ಯದ ಅಂತ ಕಮೆಂಟ್ನಾಗ ತಿಳಿಸ್ರಿ. ಪ್ರೋಮೋ ಇಷ್ಟು ಇಂಟ್ರೆಸ್ಟಿಂಗ್ ಆಗಿ ಅದ, ನಾನು ನೋಡಬೇಕು ಎಪಿಸೋಡ್ ನೋಡ್ಬೇಕಿನ್ನ ಯಾರ್ಯಾರಿಗೆ ಏನೇನು ಬಂದದ ಅಂತ ಹೇಳಿ ನೋಡ್ಬೇಕಂತ ಕಾಯ್ಲಕತ್ತೀನಿ. ಆಮೇಲೆ ಯಾರ್ಯಾರಿಗೆ ಏನೇನು ಬಂದದ ಅದ್ರ ಮೀನಿಂಗ್ ಏನಾದ ಅಂತ ಹೇಳಿ ತಿಳ್ಕೊಬೇಕಂತ ನಾನು ಕಾಯ್ಲಕತ್ತೀನಿ. ಆಮೇಲೆ ಸುದೀಪ್ ಅಣ್ಣ ಏನು ಅನ್ಬೇಕು ಏನು ಹೇಳಬೇಕು ಅಂತ ಇದ್ರು ಮನೆ ಮಂದಿಗೆಲ್ಲ ಈ ವಾರದ ಕತೆ ಕಿಚ್ಚನ ಜೊತೆ ಅಂದರೆ ಪಂಚಾಯತಿನಾಗ ಅದನ್ನ ಪಬ್ಲಿಕ್ ಮಾಡಿಬಿಟ್ಟಾರ, ಸುದೀಪ್ ಅಣ್ಣನ್ಕಿನ್ನ ಮೊದಲೇ ಹೇಳಿದಾರ. ನೋಡಮ್ಮ ಇವತ್ತಿಂದು ಯಾವ ಥರ ಇರುತ್ತೋ ಎಪಿಸೋಡ್, ಇನ್ನು ಯಾರ್ಯಾರು ಏನೇನು ಬಂದದ ಅಂತ ಹೇಳಿ ನಾನಂತರೂ ಕಾಯ್ಲಕತ್ತೀನಿ, ನೀವು ಕಾಯ್ಕತ್ತೀರಂತ ನಾನು ಅನ್ಕೊಂಡಿನಿ ಮತ್ತ. ಈ ಪ್ರೋಮೋ ಬಗ್ಗೆ ನಿಮ್ಗೆ ಏನು ಅನಿಸುತ್ತಂತ ಕಮೆಂಟ್ನಾಗ ತಿಳಿಸ್ರಿ. ಮತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಫಾರ್ ಆಲ್ ಕೈಂಡ್ಸ್ ಆಫ್ ಆಡ್ಸ್ ಅಂಡ್ ಬಿಸ್ನೆಸ್ ಪ್ರಮೋಷನ್ಸ್ ಇನ್ ಸುವಿಹಾ ಮೀಡಿಯಾ ನೆಟ್ವರ್ಕ್, ಪ್ಲೀಸ್ ಕಾಂಟ್ಯಾಕ್ಟ್ suvihasolutions@gmail.com.